ಅದರ ಆಚೆಗಿರುವಂತಹ ಎಲ್ಲ ಆವರಣಗಳು ಆ ಎಲ್ಲಾ ಕಡೆಗೂ ತುಂಬಿದವನು ಭಗವಂತ ಅವನಿಲ್ಲದ ಸ್ಥಳ ಇಲ್ಲ ಹೀಗಾಗಿ ಜಗದಂತರ ಬಹಿರ್ವ್ಯಾಪ್ತ ಜಗತ್ತಿನ ಒಳಗು ಹೊರಗು ವ್ಯಾಪಿಸಿದವನು ಅದಕ್ಕೆ ಗೋಧರ ಗೋ ಎಂಬ ಶಬ್ದಕ್ಕೆ ಅನೇಕ ಅರ್ಥಗಳವ ಗೋ ಅಂದ್ರೆ ಆಕಳು ಅಂತ ಹೆಸರು ಗೋ ಅಂತಂದ್ರೆ ಭೂಮಿಗೂ ಹೆಸರು ಗೋ ಅಂದ್ರೆ ವೇದಗಳು ಗೋ ಅಂದ್ರೆ ಮಾತುಗಳು ಗೋ ಅಂದ್ರೆ ಕಿರಣಗಳು ಹೀಗೆ ಅನೇಕ ಅರ್ಥದ ಇಲ್ಲಿ ಗೋ ಅಂದ್ರೆ ಭೂಮಿ ಅಂತ ತಗೊಂಡಾಗ ಭೂಧರ ಭೂದೇವಿಯನ್ನು ಧಾರಣ ಮಾಡಿದವನು ಗೋಧರ ಭೂವರಾಹ ಅಂತ ಪ್ರಾರ್ಥನೆ ಮಾಡುತ್ತಿದ್ದಾರೆ ಫಣಿ ವರಾತ ಪತ್ರ ಫಣಿ ಫಣಿ ಅಂತಂದ್ರೆ ಹಾವು ಅಂದ್ರೆ ಶೇಷದೇವರು ಫಣಿವರ ಆ ಫಣಿ ಅಂದ್ರೆ ಹಾವು ಫಣಿವರ ಅಂತಂದ್ರೆ ಆ ಹಾವುಗಳಲ್ಲಿ ಶ್ರೇಷ್ಠ ಅಂದ್ರೆ ಶೇಷ ಅಂತ ಅರ್ಥ ಆ ಶೇಷದೇವರನ್ನೇ ಆತಪತ್ರ ಆತಪತ್ರ ಅಂದ್ರೆ ಛತ್ರಿಕೆ ಶೇಷದೇವರು ಭಗವಂತನ ತಲೆಯ ಮೇಲೆ ತನ್ನ ಹೆಡೆಗಳನ್ನು ತಾನು ವಿಸ್ತಾರವಾಗಿ ಹರಡಿಸಿ ಆ ಛತ್ರಿಕೆ ಅಂತ ಹಿಡಿದಿರ್ತಾನೆ ಹೀಗಾಗಿ ಶೇಷ ಛತ್ರ ಶೇಷನನ್ನೇ ಛತ್ರವನ್ನಾಗಿ ಪಡೆದವನು ಭಗವಂತ ಹೀಗಾಗಿ ಫಣಿವರಾತ ಪತ್ರ ಫಣಿವರನಾದ ಶೇಷದೇವರನ್ನೇ ಆದ ಪತ್ರ ಅಂದ್ರೆ ಛತ್ರಿಕೆಯಾಗಿ ಪಡೆದವನು ಆ ಭಗವಂತ ನಿಷೇಧ ದೋಷ ಯಾವ ದೋಷ ಇಲ್ಲದೇ ಇದ್ದವನು ನಿಷೇಧ ಅಂದ್ರೆ ನಿಷೇಧ ಮಾಡಿಬಿಟ್ಟಿದ್ದಾರೆ ಏನು ದೋಷಗಳನ್ನು ಎಲ್ಲಾ ದೋಷಗಳನ್ನು ನಿಷೇಧ ಮಾಡಿದ್ದಾರೆ ಭಗವಂತನಿಗೆ ಅಂದ್ರೆ ಯಾವ ದೋಷ ಭಗವಂತನಿಗೆ ಇಲ್ಲ ಅಂತ ಅರ್ಥ ವಿಚಿತ್ರ ಕರ್ಮ ಅತ್ಯಂತ ವಿಚಿತ್ರವಾದ ಕರ್ಮಗಳನ್ನು ಮಾಡುವವನು ಭಗವಂತನ ಕರ್ಮಗಳನ್ನು ಊಹ ಮಾಡ್ಲಿಕ್ಕೆ ಶಕ್ತಿ ಅದೇನು ಬಹುಚಿತ್ರ ಜಗತ್ ಬಹುದಾಕರಣ ಅದು ಎಲ್ಲಾ ಅತಿ ವಿಚಿತ್ರವಾದಂತಹ ಕರ್ಮಗಳು ಜಗತ್ತಿನ ಸೃಷ್ಟಿಯನ್ನು ಮೊದಲು ಮಾಡಿಕೊಂಡು ಆ ಕರ್ಮಗಳಿಗೆ ಫಲಿತಗಳನ್ನು ಕೊಡೋದು ಆ ಬಗ್ಗೆ ಜಗತ್ತನ್ನು ಸಂಹಾರ ಮಾಡೋದು ಪಾಲನೆ ಮಾಡೋದು ವಿಚಿತ್ರವಾದ ಸೃಷ್ಟಿಗಳನ್ನು ಮಾಡೋದು ಅತ್ಯಂತ ವಿಚಿತ್ರವಾದ ಪ್ರಾಣಿಗಳ ಸೃಷ್ಟಿ ಎಲ್ಲವೂ ವಿಚಿತ್ರನೇ ಭಗವಂತನ ಕರ್ಮಗಳೆಲ್ಲ ವಿಚಿತ್ರನೇ ಹೀಗಾಗಿ ವಿಚಿತ್ರವಾದ ಕರ್ಮಗಳನ್ನು ಮಾಡುವವನು ಭಗವಂತ ವಿಚಿತ್ರ ಕರ್ಮ ಸುಬೋಧ ಸುಖಮಯ ಗಾತ್ರ ಬೋಧ ಅಂದ್ರೆ ಜ್ಞಾನ ಸುಬೋಧ ಅಂದ್ರೆ ಜ್ಞಾನವೇ ಸ್ವರೂಪವಾಗಿ ಉಳ್ಳವನು ಅವನ ಸ್ವರೂಪನೇ ಜ್ಞಾನ ಸ್ವರೂಪ ಸುಖಮಯ ಗಾತ್ರ ಸುಖಮಯವಾದಂತಹ ಗಾತ್ರ ಅಂದ್ರೆ ಶರೀರ ಉಳ್ಳವನು ಆನಂದವೇ ಅವನ ಶರೀರ ಹೇ ಜ್ಞಾನ ಆನಂದಗಳೇ ಅವನ ಶರೀರ ಜ್ಞಾನವೇ ಜ್ಞಾನ ಆನಂದ ಇವೇ ಮೊದಲಾದ ಅನಂತ ಗುಣಗಳೇ ಅವನ ಶರೀರ ಅವನಿಗೆ ಪ್ರತ್ಯೇಕವಾಗಿ ಜಡ ಶರೀರ ಇಲ್ಲ ನಮ್ಮಂತೆ ಜ್ಞಾನಾನಂದಾದಿ ಗುಣಗಳೇ ದೇಹವಾಗಿ ಪಡೆದವನು ಅದಕ್ಕಾಗಿ ಸುಬೋಧ ಸುಖಮಯ ಗಾತ್ರ ಅಂದ್ರೆ ಜ್ಞಾನಾನಂದಗಳನ್ನೇ ಶರೀರವಾಗಿ ಪಡೆದವನು ಪರಮ ಪವಿತ್ರ ಅತ್ಯಂತ ಪವಿತ್ರ ಭಗವಂತನ ದರ್ಶನ ಪವಿತ್ರ ಭಗವಂತನ ನಾಮಸ್ಮರಣೆ ಪವಿತ್ರ ಭಗವಂತನ ಕೀರ್ತನ ಪವಿತ್ರ ಭಗವಂತನ ಚರಿತ್ರೆ ಪವಿತ್ರ ಈಗ ಅವನ ಒಟ್ಟಾರೆ ಎಲ್ಲವೂ ಪವಿತ್ರನೇ ಭಗವಂತನ ನಾಮಧೇಯ ಕೇವಲ ಸ್ಮರಣೆ ಮಾಡಿದ್ರು ನಾವು ಪವಿತ್ರ ಆಗ್ತೀವಿ ಅವನ ಕೀರ್ತನೆಯನ್ನು ಮಾಡಿದ್ರು ಪವಿತ್ರರಾಗ್ತೀವಿ ಅವನ ದರ್ಶನ ಮಾಡಿಕೊಂಡ್ರು ಪವಿತ್ರ ಆಗ್ತೀವಿ ಹೀಗೆ ಭಗವಂತ ಮಂಗಳ ಗಾತ್ರ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನಃ ಅಂತ ಹೇಳ್ತಾರೆ ಹೀಗಾಗಿ ಅವನನ್ನು ಸ್ಮರಣೆ ಮಾಡುವುದೇ ಮಂಗಳ ಅದಕ್ಕಾಗಿ ಪರಮ ಪವಿತ್ರ ಅತ್ಯಂತ ಪವಿತ್ರ ಪವಿತ್ರ ನಾವು ಆಗಬೇಕು ಅಂದ್ರೆ ಅವನ ಸ್ಮರಣೆ ಉಂಟಾಗಬೇಕು ಅವನ ನಾಮಸ್ಮರಣೆ ಹೇಳಬೇಕು ಕೀರ್ತನೆ ಹೇಳಬೇಕು ಆಗ ನಾವು ಪವಿತ್ರ ಆಗ್ತೀವಿ ಎಲ್ಲದಕ್ಕಿಂತಲೂ ಪವಿತ್ರ ಅದೇ ಸುಚರಿತ್ರ ಉತ್ತಮವಾದಂತಹ ಮಂಗಳಕರವಾದ ಚರಿತ್ರೆ ಉಳ್ಳವನು ಅವನ ಪವಿತ್ರ ಹೀಗಾಗಿ ಅವನ ಚರಿತ್ರೆ ಅತ್ಯಂತ ಪವಿತ್ರ ಅವನ ಯಾವ ಚರಿತ್ರೆ ತಗೊಂಡ್ರು ಪರಮ ಪವಿತ್ರವಾದ ಚರಿತ್ರೆ ಹೀಗಾಗಿ ಇಂತಹ ಕೀರ್ತಿ ಉಳ್ಳವನು ಭಗವಂತ ಅಂತ ಆ ಭಗವಂತನ ಅದ್ಭುತವಾದ ಗುಣಗಳನ್ನು ಹೇಳ್ತಾ ಇದ್ದಾರೆ ಶ್ರೀಭೂದುರ್ಗಾ ರೂಪದ ಲಕ್ಷ್ಮೀದೇವಿಗೆ ಆನಂದ ಕೊಡುವ ಲಕಡಿ ಕಾಮ ಆಡ್ಕೊಂತವ್ರಿ ಆನಂದ ಕೊಡುವ ಕಾಮ ಬ್ರಹ್ಮಾದಿ ದೇವತಾ ಗಣಗಳಿಂದ ಬ್ರಹ್ಮಾದಿ ದೇವತಾ ಗಣಗಳಿಂದ ಪೂಜಿತವಾದ ಪಾದಕಮಲ ಉಳ್ಳ
ಪೂಜಿತವಾದ ಪಾದಕಮಲ ಉಳ್ಳ ಸಮ ಜಗತ್ತಿನ ಒಳಗೂ ಹೊರಗೂ ವ್ಯಾಪಿಸಿದ ಜಗತ್ತಿನ ಒಳಗೂ ಹೊರಗೂ ವ್ಯಾಪಿಸಿದ ಭೂಮಿಯನ್ನು ಧರಿಸಿದ ಶೇಷನನ್ನು ಛತ್ರವಾಗಿ ಹೊಂದಿದ ಶೇಷನನ್ನು ಛತ್ರವಾಗಿ ಹೊಂದಿದ ದೋಷರಹಿತನಾದ ವಿಚಿತ್ರವಾದ ಕಾರ್ಯಗಳನ್ನು ಮಾಡುವ ಜ್ಞಾನಾನಂದ ಶರೀರವುಳ್ಳ ಪರಮ ಪವಿತ್ರನಾದ ಮಂಗಳ ಚರಿತೆಯುಳ್ಳ ಏನ ಪೂರ್ತಿ ಆಗಿಲ್ಲ ಮುಂದಿನ ಪದ್ಯದಲ್ಲಿ ಈ ವಾಕ್ಯ ಪೂರ್ತಿ ಆಗ್ತದೆ ಎರಡೂ ಪದ್ಯಗಳು ಸೇರಿಸಿ ಒಂದೇ ವಾಕ್ಯ ಮಾಡ್ತು ಕೊನೆಗೆ ಅಲ್ಲಿ ಪಾಹಿಮಾಮ್ ಅಂತ ಎರಡನೇ ಪದ್ಯದಲ್ಲಿ ಬರ್ತದೆ ಹೀಗಾಗಿ ಇಲ್ಲಿಗೆ ಅರ್ಧನೇ ಆಗಿದೆ ಇನ್ನೊಂದು ಅರ್ಧ ಮುಂದಿನ ಪದ್ಯದಲ್ಲಿ ಬರ್ತದೆ ಇದರ ತಾತ್ಪರ್ಯ ಇಲ್ಲಿಗೆ ಮುಗಿತದ ಇದರಲ್ಲಿ ಕಠಿಣ ಪದ ಏನಿದೆ ವೇದ ಅಂದ್ರೆ ಬ್ರಹ್ಮದೇವರು ಸಮನಸ ಹಿಂದೆ ಬಂದದ ಸಮನಸ ಅಂದ್ರೆ ದೇವತೆಗಳು ಅಂತ ಗೋಧರ ಅಂದ್ರೆ ಭೂಮಿಯನ್ನು ಧರಿಸಿದವನು ಫಣಿವರ ಅಂದ್ರೆ ಶೇಷದೇವರು ಆದಪತ್ರ ಅಂದ್ರೆ ಛತ್ರಿಕಿ ಶ್ರೀಧರ ದುರ್ಗಾ ಮನೋರಮ ವೇದ ಮುಖ ಸುಮನಸ ಗಣ ಸಮಾರಾಧಿತ ಪದಾಂಭೋಜ ಜಗದಂತರ ಬಹಿರ್ವ್ಯಾಪ್ತಾ ಗೋಧರ ಪಣಿವರಾತ ಪತ್ರ ನಿಷೇಧ ದೋಷ ವಿಚಿತ್ರ ಕರ್ಮ ಸುಬೋಧ ಸುಖಮಯ ಗಾತ್ರ ಪರಮ ಪವಿತ್ರ ಸುಚರಿತ್ರ ನಿರ್ಮಲ ನಿಗಮ ವೇದ್ಯೋತ್ಪತ್ತಿ ನಿತ್ಯ ನಿರ್ಮಲ ನಿಗಮ ವೇದ್ಯೋತ್ಪತ್ತಿ
ಸ್ಥಿತಿ ಲಯ ದೋಷ ವರ್ಜಿತ ಅತ್ಯಗತ್ನ ಪ್ರಸಿದ್ಧ ಮುಕ್ತ ಮುಕ್ತ ಗಣ ಸೇವ್ಯ ಸತ್ಯಕಾಮ ಶರಣ್ಯ ಶಾಶ್ವತ ವತ್ಸಲ ಭಯ ನಿವಾರಣ ಅತ್ಯಧಿಕ ಸಂಪ್ರಿಯತಮ ಜಗನ್ನಾಥ ಮಾಂ ಪಾಹಿ ಎಷ್ಟು ಸುಂದರವಾದಂತಹ ಪದ್ಯಗಳು. ಸುಮ್ಮನೆ ಈ ಪದ್ಯಗಳು ಹೇಳ್ತಾ ಇದ್ರು ಕೂಡ ಅಷ್ಟು ಆನಂದ ಆಗ್ತದೆ, ಮತ್ತೆ ಒಳ್ಳೆ ಒಳ್ಳೆ ಭಗವಂತನ ಗುಣಗಳನ್ನು ಸ್ಮರಣೆ ಮಾಡಿದಂತೆ ಆಗ್ತದೆ. ನಿತ್ಯ ನಿರ್ಮಲ, ನಿತ್ಯವೂ ನಿರ್ಮಲ. ನಿರ್ಮಲ ಅಂದ್ರೆ ಮಲ ಅಂದ್ರೆ ದೋಷ. ನಿತ್ಯ ನಿರ್ಮಲ, ಯಾವಾಗಲೂ ಏನೂ ದೋಷ ಇಲ್ಲದೆ ಇದ್ದವನು. ಹಿಂದೆ ದೋಷ ಇತ್ತು ಈಗ ಹೋಯಿತು ಅಂತಲ್ಲ. ಯಾ ಮುಕ್ತರು ಕೂಡ ನಿರ್ದೋಷರೇ. ಅಂದ್ರೆ ಮುಕ್ತರಿಗೆ ಸಂಸಾರದಲ್ಲಿರುವಾಗಂತಲೂ ದೋಷ ಇತ್ತಲ್ಲ. ಭಗವಂತ ಹಾಗಲ್ಲ, ಅನಾದಿ ಕಾಲದಿಂದಲೂ ನಿತ್ಯವಾಗಿಯೂ ನಿರ್ಮಲನಾಗಿದ್ದಾನೆ ಭಗವಂತ. ನಿತ್ಯ ನಿರ್ಮಲ. ನಿಗಮ ವೇದ್ಯ, ನಿಗಮ ಅಂತಂದ್ರೆ ವೇದ. ನಿಗಮ ವೇದ್ಯ, ವೇದದಿಂದ ತಿಳಿಯಲ್ಪಡುವನು. ಭಗವಂತನ ತಿಳಿದುಕೊಳ್ಬೇಕಾದ್ರೆ ವೇದಗಳನ್ನು ಓದಬೇಕು. ವೇದದಲ್ಲಿ ಭಗವಂತನ ಮಹಿಮೆಗಳನ್ನು ವರ್ಣಿಸಿದ್ದಾರೆ. ಹೀಗಾಗಿ ನಿಗಮ ವೇದ್ಯ ಯಾರಂದ್ರೆ ಅವ್ರನ್ನ ಹೊಗಳೋದಿಲ್ಲಲ್ಲ ವೇದ. ಕೇವಲ ಭಗವಂತನನ್ನೇ ಹೊಗಳಲಿಕ್ಕೆ ಆ ವೇದ ಹೊರಟಿದ್ದು. ಹೀಗಾಗಿ ನಿಗಮ ವೇದ್ಯ. ಉತ್ಪತ್ತಿ ಸ್ಥಿತಿ ಲಯ ದೋಷ ವರ್ಜಿತ. ನನಗೆ ಉತ್ಪತ್ತಿ ಸ್ಥಿತಿ ಲಯ ಮೊದಲಾದ ದೋಷಗಳೇ ಭಗವಂತನಿಗಿಲ್ಲ. ಈ ಉತ್ಪತ್ತಿ ಎಲ್ಲ ಇರೋದು ಯಾರಿಗೆ? ನಮಗೆ. ನಮಗೆ ಉತ್ಪತ್ತಿ ಇದೆ. ಉತ್ಪತ್ತಿ ಅಂದ್ರೆ ಹುಟ್ಟೋದು, ನಾವು ಹುಡ್ತೀವಿ. ಭಗವಂತನಿಗೆ ಉತ್ಪತ್ತಿ ಇಲ್ಲ. ಸ್ಥಿತಿ, ಸ್ಥಿತಿ ಅಂದ್ರೆ ರಕ್ಷಣೆ ಮಾಡೋದು. ನಮ್ಮನ್ನು ಭಗವಂತ ರಕ್ಷಣೆ ಮಾಡ್ತಾನೆ. ಭಗವಂತನನ್ನು ಯಾರು ರಕ್ಷಣೆ ಮಾಡ್ತಾರೆ? ಅವನನ್ನು ರಕ್ಷಣೆ ಮಾಡೋರು ಇನ್ನೊಬ್ಬರಿಲ್ಲ. ಹೀಗಾಗಿ ಸ್ಥಿತಿ ಎಂಬುದು ಅವನಿಗಿಲ್ಲ. ಲಯ, ಲಯ ಅಂದ್ರೆ ನಾಶ ಆಗೋದು. ನಾವು ನಾಶ ಆಗ್ತೀವಿ, ಭಗವಂತನ ನಾಶಗೆಲ್ಲಿ? ಭಗವಂತನಿಗೆ ನಾಶನೂ ಇಲ್ಲ. ಇವೇ ಮೊದಲಾದಂತಹ ಅನೇಕ ದೋಷಗಳು ನಮಗೆ ಇವೆ, ಭಗವಂತನಿಗೆ ಇಲ್ಲ. ಹೀಗಾಗಿ ಉತ್ಪತ್ತಿ ಸ್ಥಿತಿ ಲಯ ಇವೇ ಮೊದಲಾದ ದೋಷಗಳಿಂದ ವರ್ಜಿತ, ಯಾವ ದೋಷಗಳು ಇಲ್ಲ. ಪ್ರತ್ಯಗಾತ್ಮ ಪ್ರಸಿದ್ಧ. ಪ್ರತ್ಯಗಾತ್ಮ, ಪ್ರತ್ಯಗಾತ್ಮ ಅಂತಂದ್ರೆ ನಮ್ಮ ಅಂತರ್ಯಾಮಿ ಭಗವಂತನಿಗೆ ಪ್ರತ್ಯಗಾತ್ಮ ಅಂತ ಕರೀತಾರೆ. ಪ್ರತ್ಯಕ್ ಅಂದ್ರೆ ಒಳಗಿರುವಂತಹ ಆತ್ಮ, ಅಂತರಾತ್ಮ. ನಮ್ಮ ಒಳಗಿರುವ ಭಗವಂತನಿಗೆ ಪ್ರತ್ಯಗಾತ್ಮ. ಎಲ್ಲರ ಒಳಗೂ ಅಂತರ್ಯಾಮಿಯಾಗಿ ಬಿಂಬರೂಪಿಯಾಗಿದ್ದಾನೆ ಭಗವಂತ. ಅದಕ್ಕೆ ಅವನು ಪ್ರತ್ಯಗಾತ್ಮ. ಪ್ರಸಿದ್ಧ, ಎಲ್ಲ ಕಡೆಗೂ ಪ್ರಸಿದ್ಧ. ಶ್ರುತಿ ಸ್ಮೃತಿಗಳಲ್ಲೆಲ್ಲ ಪ್ರಸಿದ್ಧನಾದವನವನೇ. ಎಲ್ಲಾ ವೇದಗಳು, ಎಲ್ಲಾ ಪುರಾಣಗಳು ಎಲ್ಲ ಭಗವಂತನನ್ನೇ ಹೊಗಳುತ್ತವೆ. ಹೀಗಾಗಿ ಎಲ್ಲ ಕಡೆಗೂ ಅವನೇ ಪ್ರಸಿದ್ಧ. ಮುಕ್ತ ಮುಕ್ತ ಗಣ ಸೇವ್ಯ. ಮುಕ್ತರಿಂದಲೂ ಅಮುಕ್ತರಿಂದಲೂ ಎಲ್ಲರಿಂದಲೂ ಅವನ ಸೇವ್ಯ. ಸೇವ್ಯ ಅಂದ್ರೆ ಸೇವಿಸಲ್ಪಡಲಿಕ್ಕೆ ಯೋಗ್ಯನಾದವನು. ಎಲ್ಲರೂ ಅವನನ್ನೇ ಸೇವಿಸ್ತಾರೆ. ಮುಕ್ತರೂ ಅವನನ್ನೇ ಸೇವಿಸ್ತಾರೆ. ಅಮುಕ್ತರಾದ ಬ್ರಹ್ಮಾದಿಗಳು ಅವನನ್ನೇ ಸೇವಿಸ್ತಾರೆ. ಮುಕ್ತ ಮುಕ್ತ ಗಣ ಸೇವ್ಯ ಅಂದ್ರೆ ಈ ಸಂಸಾರದಲ್ಲಿ ಪೂಜೆ ಮಾಡಬಹುದು, ಮೋಕ್ಷಕ್ಕೊಂದ್ ಮಾಲಕ್ಕೆ ನಾವು ಭಗವಂತ ಎಲ್ಲ ಒಂದೇ ಆಗಿಬಿಡ್ತೀವಿ ಅಂತ ಕೆಲವರು ಹೇಳುತ್ತಾರೆ. ಅದಕ್ಕಾಗಿ ಮೋಕ್ಷದಲ್ಲಿಯೂ ಕೂಡ ಎಲ್ಲರೂ ಭಗವಂತನ ಸೇವಕರೇ. ಎಂದಿಗೂ ಭಗವಂತನ ಜೊತೆಗೆ ಒಂದೇ ಆಗೋದು, ಸಮಾನ ಆಗೋದು ಹೀಗೆಲ್ಲ ಇಲ್ಲೇ ಇಲ್ಲ. ಅದಕ್ಕಾಗಿ ಮುಕ್ತ ಮುಕ್ತ ಗಣ ಸೇವ್ಯ ಅಂತ ಕರೀತಾರೆ. ಸತ್ಯ ಕಾಮ, ಸತ್ಯ ಸಂಕಲ್ಪ. ಏನು ಕಾಮ ಮಾಡಿದ್ರೆ, ಏನು ಸಂಕಲ್ಪ ಮಾಡಿಕೊಂಡ್ರೆ ಅದು ಸತ್ಯವಾಗ್ತದೆ. ಅದಕ್ಕಾಗಿ ಭಗವಂತನಿಗೆ ಸತ್ಯಕಾಮ ಅಂತ ಹೆಸರು. ಸತ್ಯವಾದ ಸಂಕಲ್ಪ ಉಳ್ಳವನು ಅಂತ ಅರ್ಥ. ಶರಣ್ಯ, ಶರಣು ಹೊಂದಲಿಕ್ಕೆ ಯೋಗ್ಯ. ಎಲ್ಲರಿಗೂ ಶರಣ್ಯವನೇ ಅಲ್ಲ, ಲಕ್ಷ್ಮೀ ಬ್ರಹ್ಮಾದಿ ಎಲ್ಲ ದೇವತೆಗಳಿಗೂ ಅವನೇ ಶರಣ್ಯನಾಗಿದ್ದಾನೆ. ಶಾಶ್ವತ, ಇವತ್ತು ಇವನು ಇರ್ತಾನೆ, ನಾಳೆ ಬೇರೆಯವನು ಬಂದ್ರೆ ಏನ್ ಗತಿ? ಇವತ್ತು ಈ ಗೌರ್ಮೆಂಟ್ ಇತ್ತು, ನಾಳೆ ಇನ್ನೊಂದು ಗೌರ್ಮೆಂಟ್ ಬಂತು ಅಂದ್ರೆ ಹಂಗೆಲ್ಲ ಇಲ್ಲ. ಅವನು ಶಾಶ್ವತ, ಎಂದಿಗೂ ಅವನಿಗೆ ನಾಶವಿಲ್ಲ. ಕೃತ್ಯ ವತ್ಸಲ, ಇಷ್ಟೆಲ್ಲ ಇದ್ದು ಭಕ್ತರ ಮೇಲೆ ವಾತ್ಸಲ್ಯ ಇಲ್ಲದೆ ಹೋದ್ರೆ ಪ್ರಯೋಜನ ಇಲ್ಲ. ಅದಕ್ಕಾಗಿ ಕೃತ್ಯ ವತ್ಸಲ, ಭಕ್ತರ ಮೇಲೆ ಅತ್ಯಂತ ವಾತ್ಸಲ್ಯವನ್ನು ತೋರಿಸುವವನು. ಅರೆ ವಾತ್ಸಲ್ಯ ದೂರದಿಂದ ಇದ್ದು ನೋಡ್ತಾ ಕೂತಿರ್ತಾನೇನು? ಭಯ ನಿವಾರಣ, ಎಲ್ಲ ಭಕ್ತರ ಭಯವನ್ನು ನಿವಾರಣೆ ಮಾಡುವವನವನೇ. ನರಸಿಂಹ ರೂಪದಿಂದ, ಧನ್ವಂತರಿ ರೂಪದಿಂದ, ರಾಮ ರೂಪದಿಂದ, ಕೃಷ್ಣ ರೂಪದಿಂದ ತನ್ನ ಯಾರು ಸ್ಮರಣೆ ಮಾಡ್ತಾರೆ ಅವರ ಭಯವನ್ನು ನಿವಾರಣೆ ಮಾಡ್ತಾನೆ ಭಗವಂತ.
ಹಾಗಾಗಿ ಭಯ ನಿವಾರಣ ಅತ್ಯಧಿಕ ಸಂಪ್ರಿಯತಮ ಅತ್ಯಂತ ಪ್ರಿಯತಮ ಯಾರು ಆ ಭಗವಂತನೇ ಭಕ್ತರಿಗೆ ಅತ್ಯಂತ ಪ್ರಿಯನಾದವನೇ ಅವನು ಭಗವಂತನೇ ಅದಕ್ಕೆ ಅತ್ಯಧಿಕ ಸಂಪ್ರಿಯತಮ ಅತ್ಯಧಿಕವಾಗಿ ಅತ್ಯಂತ ಪ್ರೀತ ಪ್ರಿಯತಮನಾದವನು ಆ ಭಗವಂತ ಅಂತಹ ಹೇ ಜಗನ್ನಾಥ ಮಾಂ ಪಾಹಿ ಮಾಂ ಅಂದ್ರೆ ನನ್ನನ್ನು ಪಾಹಿ ರಕ್ಷಿಸು ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಭಾವರ ಕಣ್ರಿ ನಿತ್ಯವೂ ನಿರ್ದೋಷನಾದ ವೇದವೇದ್ಯನಾದ ಜನ್ಮ ಸ್ಥಿತಿ ಮರಣಗಳೆಂಬ ದೋಷ ಇಲ್ಲದ ಅಂತರ್ಯಾಮಿಯಾದ ಶ್ರುತಿ ಸ್ಮೃತಿಗಳಲ್ಲಿ ಪ್ರಸಿದ್ಧನಾದ ಮುಕ್ತರಿಂದಲೂ ಅಮುಕ್ತರಿಂದಲೂ ಸೇವಿತನಾದ ಸಚ್ಚ ಸಂಕಲ್ಪನಾದ ಭಕ್ತರಿಗೆ ಶರಣ್ಯನಾದ ಅಥವಾ ಭಕ್ತರಿಗೆ ಆಶ್ರಯನಾದ ಶಾಶ್ವತನಾದ ಭಕ್ತ ವತ್ಸಲನಾದ ಭಕ್ತರ ಭಯವನ್ನು ನಿವಾರಿಸುವ ಸರ್ವೋತ್ತಮನಾದ ಅತ್ಯಂತ ಪ್ರಿಯತಮನಾದ ಜಗನ್ನಾಥ ನನ್ನನ್ನು ಪಾಲಿಸು ಕಠಿಣ ಪದಾರ್ಥಗಳಲ್ಲಿ ನಿಗಮ ಅಂದ್ರೆ ವೇದ ಸತ್ಯಗಾತ್ಮ ಅಂದ್ರೆ ಅಂತರ್ಯಾಮಿ ಬೇರೆ ಏನಿಲ್ಲಲ್ಲ ಯಾವ
ನಿಗಮ ವೇದ್ಯೋತ್ಪತ್ತಿ ಸ್ಥಿತಿ ಲಯ ದೋಷವರ್ಜಿತ ನಿತ್ಯ ನಿರ್ಮಲ ನಿಗಮ ವೇದ್ಯೋತ್ಪತ್ತಿ ಸ್ಥಿತಿ ಲಯ ದೋಷವರ್ಜಿತ ನಿತ್ಯ ನಿರ್ಮಲ ನಿಗಮ ವೇದ್ಯೋತ್ಪತ್ತಿ ಸ್ಥಿತಿ ಲಯ ದೋಷವರ್ಜಿತ ಸತ್ಯಗಾತ್ಮ ಪ್ರಸಿದ್ಧ ಮುಕ್ತ ಮುಕ್ತ ಗಣ ಸೇವ್ಯ ಸತ್ಯಗಾತ್ಮ ಪ್ರಸಿದ್ಧ ಮುಕ್ತ ಮುಕ್ತ ಗಣ ಸೇವ್ಯ ಪ್ರತ್ಯಗಾತ್ಮ ಪ್ರಸಿದ್ಧ ಮುಕ್ತ ಮುಕ್ತ ಗಣ ಸೇವ್ಯ ಸತ್ಯ ಕಾಮಚರಣ್ಯ ಶಾಶ್ವತ ಭೃತ್ಯ ವತ್ಸಲ ಭಯ ನಿವಾರಣ ಸತ್ಯ ಕಾಮ ಶರಣ್ಯ ಶಾಶ್ವತ ಭೃತ್ಯ ವತ್ಸಲ ಭಯ ನಿವಾರಣ ಸತ್ಯ ಕಾಮ ಶರಣ್ಯ ಶಾಶ್ವತ ಭೃತ್ಯ ವತ್ಸಲ ಭಯ ನಿವಾರಣ ಅತ್ಯಧಿಕ ಸಂಪ್ರಿಯತಮ ಜಗನ್ನಾಥ ಮಾಂ ಪಾಹಿ ಅತ್ಯಧಿಕ ಸಂಪ್ರಿಯತಮ ಜಗನ್ನಾಥ ಮಾಂ ಪಾಹಿ ಅತ್ಯಧಿಕ ಸಂಪ್ರಿಯತಮ ಜಗನ್ನಾಥ ಮಾಂ ಪಾಹಿ ಎರಡು ಪದ್ಯಗಳಿಂದ ಭಗವಂತನನ್ನ ಸ್ತೋತ್ರ ಮಾಡಿ ಮುಂದೆ ಎರಡನೇ ಕಕ್ಷ ನಂಬರ್ ಟು ಲಕ್ಷ್ಮೀದೇವಿ ಎರಡನೇ ಕಕ್ಷದಲ್ಲಿ ಯಾರು ಬರ್ತಾರೆ ಲಕ್ಷ್ಮೀದೇವಿ ಎರಡನೇ ಸ್ಥಾನ ಲಕ್ಷ್ಮೀದೇವಿ ಆ ತಾಯಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಮೂರನೇ ಪದ್ಯದಲ್ಲಿ ಪರಮ ಪುರುಷನ ರೂಪ ಗುಣವನುಸರಿಸಿ ಕಾಂಬಳು ಪರಮ ಪುರುಷನ ರೂಪ ಗುಣವನುಸರಿಸಿ ಕಾಂಬಳು ಪರಮ ಪುರುಷನ ರೂಪ ಗುಣವನುಸರಿಸಿ ಕಾಂಬಳು ಪ್ರವಾಹದಂದದಿ ನಿರೂಪಮಳು ದಂದದಿ ನಿರೂಪಮಳು ಪ್ರವಾಹದಂದದಿ ನಿರೂಪಮಳು ನಿರ್ದುಷ್ಟ ಸುಖ ಸಂಪೂರ್ಣಳೆನಿಸುವಳು ನಿರ್ದುಷ್ಟ ಸುಖ ಸಂಪೂರ್ಣವೆನಿಸುವಳು ಹರಿಗೆ ಧಾಮತ್ರಯವೆನಿಸಿ ಧಾಮತ್ರಯವೆನಿಸಿ ಹರಿಗೆ ಧಾಮತ್ರಯವೆನಿಸಿ ಆಭರಣ ವಸನ ಆಯುಧಗಳಾಗಿದ್ದು ಆಭರಣ ವಸನ ಆಯುಧಗಳಾಗಿದ್ದು ಹರಿಗಳನ ಸಂಹರಿಸುವಳು ಅಕ್ಷರಳೆನಿಸಿಕೊಂಡು ಹರಿಗಳನ್ನು ಸಂಹರಿಸುವಳು ಅಕ್ಷರಳೆನಿಸಿಕೊಂಡು ಹರಿಗಳನ್ನು ಸಂಹರಿಸುವಳು ಅಕ್ಷರಳೆನಿಸಿಕೊಂಡು ಅದ್ಭುತವಾದ ಲಕ್ಷ್ಮೀದೇವಿಯ ಗುಣಗಳನ್ನು ಹೇಳುತ್ತಾ ಇದ್ದಾರೆ ಲಕ್ಷ್ಮೀದೇವಿ ಅಂತಾಗಿ ಪರಮ ಪುರುಷನ ರೂಪ ಗುಣವ ಅನುಸರಿಸಿ ಕಾಂಬಳು ಪ್ರವಾಹದಿಂದರಿ ಲಕ್ಷ್ಮೀದೇವಿ ಭಗವಂತನನ್ನು ಯಾವ ರೀತಿಯಾಗಿ ಕಾಣುತ್ತಾಳೆ ನಿತ್ಯ ಭಗವಂತನ ನೋಡೋ ಆಕೆ ಪ್ರತಿನಿತ್ಯ ನೋಡೋಕೆ ಸಾಕಾಗ ಬೇಜಾರಾಯ್ತು ಇನ್ನೇನ್ ನೋಡೋದು ಅಂತಂತಾಳೇನು ಪರಮ ಪುರುಷನ ರೂಪ ಗುಣ ಅವನ ರೂಪವನ್ನು ಅವನ ಗುಣಗಳನ್ನು ನಿತ್ಯ ನೋಡ್ತಾನೆ ಇರ್ತಾಳೆ ಎದುರಿಗಿದ್ದು ಆದರೂ ಆಕೆ ಹೇಗೆ ನೋಡ್ತಾಳೆ ಅಂದ್ರೆ ಪ್ರವಾಹದಂದದಿ ಪ್ರವಾಹದಿಂದ ಒಂದಾದಿನ ಒಂದು ಗುಣಗಳು ಏನಪ್ಪಾ ಮುಗಿತವೇನು ಬರೋದು ಮುಗಿಯೋದೇ ಇಲ್ಲ ಎಷ್ಟು ಎಣಿಸಿದ್ರು ಎಷ್ಟು ನೋಡೋಣ ಅಂತಾದ್ರೂ ಆ ಭಗವಂತನ ಗುಣಗಳಿಗೆ ಕೊನೆಯೇ ಇರೋದಿಲ್ಲ ಹೊಸ ಹೊಸ ಹೊಸದು ನೋಡ್ತಾನೆ ಇರ್ತಾಳೆ ದಿನಾಲ್ ನಾವು ಅನ್ನೇ ಅಥವಾ ಈ ಸಾರೆ ತಿಂತೀವಪ್ಪ ಇವತ್ತು ತಿಂತೀವಿ ನಾಳೆ ಬೇಜಾರಾಯ್ತು ಅಂತೀವಿ ನಿಚ್ಚ ತಿಂತಾನೆ ಇರ್ತೀವಿ ಹಂಗ ಲಕ್ಷ್ಮೀದೇವಿಗೆ ಇದೊಂದು ಊಟ ಇದ್ದಾಗಿ ಎಷ್ಟು ತಿಂದ್ರು ಆಕೆ ಸಾಕಾಗೋದೇ ಇಲ್ಲ ಲಕ್ಷ್ಮಿ ಭಗವಂತನ ಗುಣಗಳನ್ನು ಪ್ರವಾಹ ರೂಪದಿಂದ ಅದು ಪ್ರವಾಹ ಅಂದ್ರೆ ಹೊಸ ಹೊಸ ಹೊಸದು ವಿಚಿತ್ರವಾಗಿ ನೋಡ್ತಾನೇ ಇರ್ತಾಳೆ ಆಕೆ ಏನ್ ಬೇಜಾರಿಲ್ಲ ಪರಮ ಪುರುಷನ ರೂಪ ಗುಣವ ಅನುಸರಿಸಿ ತನ್ನ ಯೋಗ್ಯತೆಗೆ ಅನುಗುಣವಾಗಿ ಎಷ್ಟು ನೋಡಿದ್ರೆ ಭಗವಂತನ ರೂಪ ಗುಣ ಅದು ಮುಗಿದೋಯ್ತು ಅಂತ ಇರ್ತದೇನು ಅನಂತವಾದ ಭಗವಂತನ ರೂಪಗಳು ಅನಂತವಾದ ಗುಣಗಳು ಎಷ್ಟು ನೋಡಿದ್ರು ಎಷ್ಟು ಎಣಿಸಿದ್ರು ಅದು ಮುಗಿಯೋದೇ ಇಲ್ಲ ಅದೇ ಲಕ್ಷ್ಮೀದೇವಿಗೆ ಯೋಗ್ಯತೆ ಎಷ್ಟಿದೆ ಅಷ್ಟು ಮಾತ್ರ ನೋಡ್ತಾಳಷ್ಟೇ ಲಕ್ಷ್ಮೀದೇವಿಗೆ ಪೂರ್ಣ ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂದಮೇಲೆ ನಾ ಬೇರೆಯವರ ಪಾಡೇನು ಯಾರಿಗೂ ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ಲಕ್ಷ್ಮೀದೇವಿ ನಿತ್ಯವೂ ಕೂಡ ಭಗವಂತನ ರೂಪ ಗುಣಗಳನ್ನು ಅನುಸರಿಸಿ ತನ್ನ ಯೋಗ್ಯತೆಗೆ ಅನುಸರಿಸಿ ಕಾಂಬಳು ನೋಡ್ತಾಳೆ ಹೇಗೆ ಪ್ರವಾಹದಂದದಿ ಪ್ರವಾಹದ ರೀತಿಯಲ್ಲಿ ನೋಡ್ತಾ ಇರ್ತಾಳೆ ನಿರೂಪಮಳು ಆಕೆಗೆ ಸಮಾನರು ಇನ್ನೊಬ್ಬರು ಇಲ್ಲೇ ಇಲ್ಲ ಅಸ್ವತಂತ್ರದ ಗ್ರೂಪ್ನಲ್ಲಿ ಸ್ವತಂತ್ರ ಭಗವಂತ ಒಬ್ಬನೇ ಇನ್ನು ಅಸ್ವತಂತ್ರ ಚೇತನರಲ್ಲಿ ಅತ್ಯುತ್ತಮನಾದವಳು ಯಾರು ಕೇವಲ ಲಕ್ಷ್ಮೀದೇವಿಯೇ ಅಲ್ಲ ಭಗವಂತನ ಎರಡನೇ ಸ್ಥಾನನೇ ನೋಡ್ರಿ ಯಾವ ಸ್ಥಾನದಲ್ಲಿದ್ದಾಳೆ ಮಹಾತಾಯಿ ಸೆಕೆಂಡ್ ಪ್ಲೇಸ್ ಹಾಕಿದ್ದು ನಂಬರ್ ಒನ್ ಭಗವಂತ ಆದ್ರೆ ಎರಡನೇ ಸ್ಥಾನನೇ ಲಕ್ಷ್ಮೀದೇವಿದು ಹೀಗಾಗಿ ಅನುಪಮಳು ಉಪಮ ಅಂತಂದ್ರೆ ಈಕೆಗೆ ಸಮಾನರು ಯಾರಾದರೂ ಇದ್ದಾರೇನು ಅಂದ್ರೆ ಅನುಪಮ ಯಾರೂ ಸಮಾನರಿಲ್ಲ ಈಕೆಗೆ ದೃಷ್ಟಾಂತವಾಗಿ ಕೊಡ್ಲಿಕ್ಕೆ ಇಲ್ಲೇ ಇಲ್ಲ ಇನ್ನೊಬ್ಬರು ಅನುಪಮಳು
ನಿರ್ದುಷ್ಟ ಸುಖ ಸಂಪೂರ್ಣಳೆನಿಸುವಳು. ನಿರ್ದುಷ್ಟವಾದ ಸುಖದಿಂದ ಸಂಪೂರ್ಣಳಾಗಿರ್ತಾಳೆ ಲಕ್ಷ್ಮೀದೇವಿ ಕೂಡ. ಅನಾದಿ ಕಾಲದಿಂದಲೂ ಮುಕ್ತಳೆ, ಈಕೇನು ಹೊಸದಾಗಿ ಏನು ಸಂಸಾರದಲ್ಲಿದ್ದು ಆಮೇಲಕ್ಕೆ ಮುಕ್ತಳಾದಳು ಅಂತಿಲ್ಲ. ಭಗವಂತ ಯಾವ ರೀತಿಯಾಗಿ ಅನಾದಿ ಕಾಲದಿಂದ ಮುಕ್ತನಾಗಿದ್ದಾನೋ ಹಾಗೆ ಲಕ್ಷ್ಮೀದೇವಿಯು ಕೂಡ ಅನಾದಿ ಕಾಲದಿಂದ ಮುಕ್ತಳೆ. ಬ್ರಹ್ಮದೇವರಿಂದ ಹಿಡಿದುಕೊಂಡು ಎಲ್ಲರೂ ಸಂಸಾರದಲ್ಲಿದ್ದವರೆ. ಈಗಿನ ಬ್ರಹ್ಮದೇವರು ಇನ್ನ ಮುಕ್ತಿ ಹೋಗಿಲ್ಲ, ಅವರ 100 ವರ್ಷ ಆದ ಮೇಲೆ ಅವರು ಮುಕ್ತಿಗೆ ಹೋಗ್ತಾರೆ. ಲಕ್ಷ್ಮೀದೇವಿ ಹಾಗಲ್ಲ, ಅನಾದಿ ಕಾಲದಿಂದಲೂ ನಿತ್ಯ ಮುಕ್ತಳೆ ಆಕೆ, ಅದರಿಂದಲೂ ಮುಕ್ತಳೆ ಆಕೆ. ಹೀಗಾಗಿ ಆಕೆ ಯಾವ ದುಃಖ ಲೇಷನೇ ಇಲ್ಲ. ಸಂಸಾರದಲ್ಲಿದ್ದರೆ ಏನೋ ಒಂದಿಷ್ಟು ದುಃಖ ಆಗ್ತಿತ್ತು, ಆಕೆ ಸಂಸಾರನೇ ಇಲ್ಲ, ಸದಾ ಮುಕ್ತಳೆ. ಹೀಗಾಗಿ ಅವಳಿಗೆ ಇರತಕ್ಕಂತಹ ಸುಖ ಅದು ನಿರ್ದುಷ್ಟ ಸುಖ, ಯಾವ ದೋಷವಿಲ್ಲದ ಸುಖ ಅಂತ ಅರ್ಥ. ನಮಗೂ ಸುಖ ಇರ್ತದೆ, ಆದರೆ ಆ ಸುಖಕ್ಕೆ ದೋಷ ಇರ್ತದೆ. ಅಂದ್ರೆ ಏನು, ಸುಖ ಅನುಭವಿಸುವಾಗಲೇ ದುಃಖ ಅನುಭವಿಸ್ತೀವಿ, ಅಥವಾ ಸುಖ ಆದ್ಮೇಲೆ ಮತ್ತು ದುಃಖ ಬರ್ತದೆ. ಇದು ನಮ್ಮ ಸುಖ ದೋಷದಿಂದ ಕೂಡಿದ್ದು. ಆದರೆ ಲಕ್ಷ್ಮೀದೇವಿಯ ಸುಖ ನಿರ್ದುಷ್ಟ ಸುಖ, ಯಾವ ದೋಷವಿಲ್ಲದ ಸುಖ. ಅಂತಹ ನಿರ್ದುಷ್ಟ ಸುಖದಿಂದ ಸಂಪೂರ್ಣರಾಗಿರ್ತಾಳೆ. ಅವಳ ಯೋಗ್ಯಕ್ಕೆ ತಕ್ಕಂತೆ ಆ ಸಂಪೂರ್ಣವಾದ ನಿರ್ದುಷ್ಟ ಸುಖವನ್ನು ಅನುಭವಿಸುತ್ತಾ ಇರ್ತಾಳೆ ಸದಾ. ಇದೊಂದು ಮಹಾಮಹಿಮೆ. ಮತ್ತೊಂದು, ಹರಿಗೆ ಧಾಮತ್ರಯವೆನಿಸಿ. ಇದೊಂದು ಮಹಾಮಹಿಮೆ. ಧಾಮತ್ರಯ ಹಿಂದೆ ಬಂತು. ಏನು, ಭಗವಂತನಿಗೆ ತ್ರಿಧಾಮ ಅಂತ ಹೆಸರು. ತ್ರಿಧಾಮ ಅಂದ್ರೆ ಏನು, ಧಾಮ ಅಂದ್ರೆ ಮನೆ, ತ್ರಿಧಾಮ ಅಂದ್ರೆ 3 ಮನೆಗಳು ಭಗವಂತನಿಗೆ. ಎಲ್ಲವೂ ಭಗವಂತನದೇ, ಅದು ಬೇರೆ. ಆದ್ರೆ ವ್ಯಕ್ತವಾಗಿ ಯಾವಾಗಲೂ ಕಾಣಿಸುವಂತಹ ರೂಪಗಳು 3 ಕಡೆಗೆ ಇರ್ತವೆ. ಎಲ್ಲಿ, ಅನಂತಾಸನ, ಶ್ವೇತದ್ವೀಪ, ವೈಕುಂಠ. ಈ 3 ಸ್ಥಾನಗಳಲ್ಲಿ ಭಗವಂತ ಸದಾ ಇರ್ತಾನೆ, ಅದು ಎಲ್ಲಿ ಅದೃಶ್ಯ ಆಗೋದಿಲ್ಲ, ಸದಾ ವ್ಯಕ್ತನಾಗಿದ್ದೇ ಇರ್ತಾನಲ್ಲಿ. ಅದಕ್ಕಾಗಿ ತ್ರಿಧಾಮ. ನಾವು ಮನೆ, ನಮ್ಮ ಮನೆ ಅಂದ್ರೆ ನಮ್ಮ ಮನೆಯಲ್ಲಿ ಯಾವಾಗ ಇರ್ತೀವಿ, ಹೊರಗೆ ಹೋದ್ರೆ ಮತ್ತೆ ಬಂದು ಬಿಡ್ತೀವಿ ಮನೆಗೆ. ಎಲ್ಲಿದ್ದಾನೆ ಅಡ್ರೆಸ್ ಅಂದ್ರೆ ಮನೆ ಅಡ್ರೆಸ್ ಹೇಳ್ತಾರೆ. ನಾ ಹೆಂಗೆ ತಿರುಗಿದ್ದು, ಮಾರುಕಟ್ಟೆ ತಿರುಗಿದ್ದು, ಅದೆಲ್ಲ ಅಡ್ರೆಸ್ ಅಂತ ಹೇಳೋದಿಲ್ಲಲ್ಲ. ಆಗ ಭಗವಂತನ ಅಡ್ರೆಸ್ ಏನು, ಪ್ರಧಾನವಾಗಿ ಎಲ್ಲ ಕಡೆಗೂ ಇದ್ದರೂ ವ್ಯಕ್ತವಾಗಿರೋದಿಲ್ಲ, ಆದರೆ ಆ ಲೋಕದಲ್ಲಿ ಮಾತ್ರ ಸದಾ ವ್ಯಕ್ತವಾಗಿ ಇದ್ದೇ ಇರ್ತಾನೆ. ಅದಕ್ಕೆ ಭಗವಂತನ ಮನೆಗಳು ಅಂತ ಕರೀತಾರೆ ಅದನ್ನ. ಧಾಮತ್ರಯ, 3 ಮನೆಗಳು, ಅನಂತಾಸನ, ಶ್ವೇತದ್ವೀಪ, ವೈಕುಂಠ. ಸರಿ, ಆ ಮನೆಗಳು ಹೆಂಗ್ ಕಟ್ಟ್ಯಾರಪ್ಪ ಮನೆ, ಏನು ಸಿಮೆಂಟು ಕಲ್ಲುಗಳು ಕಂಕರ ಹಾಕಿ RCC ರೂಪಾಯಿ ಕಟ್ಟ್ಯಾರನೋ, ಅಥವಾ ಬಂಗಾರದಿಂದ ಕಟ್ಟ್ಯಾರೋ, ಹೆಂಗ್ ಕಟ್ಟ್ಯಾರಪ್ಪ ಆ ಮನೆಗಳು ಅಂದ್ರೆ, ಅದಕ್ಕೆ ಕಡತಾರೆ, ಆ ಮನೆ ಅಂದ್ರೆ ಏನಲ್ಲಪ್ಪ, ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ. ಅಂದ್ರೆ ವಿಚಿತ್ರ ನೋಡ್ರಿ, ಲಕ್ಷ್ಮೀ ದೇವಿಯೇ ಆ ಲೋಕದ ರೂಪದಲ್ಲಿ ತಾನೇ ಇದ್ದು ಬಿಡ್ತಾಳೆ, ತಾನೇ ಲೋಕವಾಗಿರ್ತಾಳೆ. ಹೀಗಾಗಿ ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅಂದ್ರೆ ಬೇರೆ ಏನಲ್ಲ, ಲಕ್ಷ್ಮೀ ಸ್ವರೂಪನೇ. ಗೋಡಿ, ಕುಂಬಿ, ಸ್ತಂಭ, ಮಣ್ಣು, ಗಿಣ್ಣು ಎಲ್ಲ ಲಕ್ಷ್ಮಿನೇ. ಮುಕ್ತರೆಲ್ಲ ಲಕ್ಷ್ಮೀ ದೇವಿ ಮೇಲೆ ಓಡಾಡ್ತಿರ್ತಾರ ಅಂತ ಅರ್ಥ. ವೈಕುಂಠದಲ್ಲಿ ಮುಕ್ತರಿದ್ದಾರೆಂದ್ರೆ ಅರ್ಥ ಏನು, ಮುಕ್ತರು ಓಡಾಡ್ತಿದ್ದಾರೆ, ಲಕ್ಷ್ಮೀ ದೇವಿ ಮೈ ಮೇಲೆ ಓಡಾಡ್ತಿರ್ತಾರ ಅಂತ ಅರ್ಥ. ತಾನೇ ಲಕ್ಷ್ಮೀ ದೇವಿ ಆ ಲೋಕದ ರೂಪದಲ್ಲಿ ತಾನೇ ಚೇಂಜ್ ಆಗಿಬಿಟ್ಟಾಳೆ, ಆ ಲೋಕದ ರೂಪಗಳಲ್ಲಿ ತಾನು ಇದ್ದು ಬಿಟ್ಟಿದ್ದಾಳೆ. ಇದು ಅದ್ಭುತವಾದಂತಹ ಮಹಿಮೆ. ಹೀಗಾಗಿ ಆ ಲೋಕಗಳು ಅಪ್ರಾಕೃತ ಅಂತ ಕರೀತಾರೆ. ಪ್ರಕೃತಿಗೆ ಸಂಬಂಧ ಇಲ್ಲ, ಇನ್ಯಾವುದೋ ರೂಫ್ ಹಾಕಿ, ಇನ್ಯಾವುದೋ ಈ ಸಿಮೆಂಟ್ ಉಟುಕಿ ಎಲ್ಲ ನಿರ್ಮಿಸಿದ್ದಲ್ಲ, ಅದು ಅಪ್ರಾಕೃತ. ಪ್ರಾಕೃತವಾದಂತಹ ಯಾವ ಪದಾರ್ಥಗಳಿಂದ ನಿರ್ಮಿತವಾದದ್ದಲ್ಲ ಆ ಲೋಕಗಳು. ಲಕ್ಷ್ಮೀ ದೇವಿಯೇ ಆ ಲೋಕದ ರೂಪದಲ್ಲಿ ಎದ್ದು ಬಿಟ್ಟಿದ್ದಾಳೆ. ಅದಕ್ಕೆ ಹರಿಗೆ ಧಾಮತ್ರಯವೆನಿಸಿ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀ ದೇವಿ ನೀ ಹೇಗಿದ್ದಿ ಅಂತಂದ್ರೆ, ಹರಿಗೆ ಆ ಭಗವಂತನಿಗೆ ಧಾಮತ್ರಯ ಅಂತ ನೀನೇ ಆಗಿಬಿಟ್ಟಿ. ಧಾಮತ್ರಯವೆನಿಸಿ ಅಂದ್ರೆ 3 ಧಾಮಗಳ ರೂಪದಲ್ಲಿ ನೀನೇ ಆ ಭಗವಂತನಿಗೆ ಸೇವೆ ಮಾಡಿಬಿಡ್ತಾ ಇದ್ದಿ. ಓಲೆ ಅಷ್ಟೇನಾ, ಕೇವಲ ಲೋಕದಲ್ಲಿ ಲೋಕದ ಸ್ವರೂಪಳಾಗಿ ನಿಂತು ಬಿಟ್ಟಳು ಅಷ್ಟೇ ಏನು, ಅಷ್ಟೇ ಅಲ್ಲ, ಇನ್ನೂ ಅದ್ಭುತವಾದ ಮಹಿಮೆ ಲಕ್ಷ್ಮೀ ದೇವಿದು. ಏನದು, ಆಭರಣ ವಸನ ಆಯುಧಗಳಾಗಿದ್ದು ನೋಡ್ರಿ, ಇನ್ನ ಎಂತ ಅದ್ಭುತವಾದ ಮಹಿಮೆ ಲಕ್ಷ್ಮೀ ದೇವಿದು. ಹಾಡಿನಲ್ಲಿ ಬರ್ತಲ್ಲ, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪಳಾಗಿ, ಆಗ ದಾಸರ ಹೇಳಿದಂತೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಆಭರಣ ವಸನ ಆಯುಧಗಳಾಗಿ ಲಕ್ಷ್ಮೀ ದೇವಿಗೆ ಭಗವಂತನನ್ನು ಸೇವೆ ಮಾಡಬೇಕು ಅಂತ ಎಷ್ಟು ಆಶೆ ಆಕಿಗೆ ಅಂತ ಆದ್ರೆ, ನಾವಂದ್ರೆ ಭಗವಂತನ ಸೇವೆ ಅಂದ್ರೆ ಓಡೋಗ್ತೀವಿ. ಲಕ್ಷ್ಮೀ ದೇವಿ ಹಂಗಲ್ಲ, ಯಾವಾಗ ಯಾವ ಶ್ರೀಹರಿ ಸೇವೆ ಸಿಗುತ್ತದೆ ಅಂತ ನೋಡ್ತಿರ್ತಾಳೆ. ಏನ್ ಸೇವೆ ಮಾಡ್ತಾಳೆ, 1000 ಕೋಟಿ ಭೃಚ್ಚರಿರಲು ಎಲ್ಲರಿದ್ರು ಬಯಲು ಸರಿಸಿ ತಾನೇ ಎಲ್ಲ ಸೇವೆ ಮಾಡ್ತಾಳಂತೆ.
ತಾನೇ ಹಾಸಿಗೆ ಹಾಸ್ತಾಳೆ, ತಾನೇ ಛತ್ರಿಗೆ ಹಿಡಿತಾಳೆ, ತಾನೇ ಚಾಮರ ಬೀಸ್ತಾಳೆ, ತಾನೇ ಕಾಲು ತೊಳಿತಾಳೆ, ತಾನೇ ಬಡಿಸ್ತಾಳೆ, ತಾನೇ ಕಾಲು ಒತ್ತುತ್ತಾಳೆ, ಏನದ ಎಲ್ಲಾ ಕೆಲಸಗಳು ಆಕೆ ಮಾಡೋದು. ಬಟ್ಟೆ ಹೊದಿಸ್ತಾಳೆ, ಆಭರಣ ಹೊಡಿಸ್ತಾಳೆ. ಲಕ್ಷ್ಮೀದೇವಿ ನೋಡಿಲ್ದಂತ ಆಭರಣ ಬಂಗಾರ ಆಭರಣ ಹಾಕ್ಬೇಕು ಭಗವಂತನಿಗೆ, ಕನೀಸ ನಾನೇ ಹಾಕೋದು. ಆದ್ರೆ ಆ ಆಭರಣಕ್ಕೆ ಪುಣ್ಯ ಹೋಯ್ತಲ್ಲ, ಭಗವಂತನ ಶರೀರದ ಮೇಲೆ ಏರ್ತಾ ಇದೆ ಆಭರಣ, ಆ ಪುಣ್ಯ ಆಭರಣಕ್ಕೆ ಯಾಕೆ ಕೊಡ್ಬೇಕು, ಆ ಪುಣ್ಯ ಕೂಡ ನಾನೇ ತಗೊಂಡ್ಬಿಡೋಣ ಅಂತ ಅನ್ಕೊಂಡ್ಲಂತೆ. ಇವಾಗ ಏನಾದ್ಲು ತಾನೇ ಆಭರಣ ಆಗ್ಬಿಟ್ಲು, ತಾನೇ ಆಭರಣ ಆಗಿ ಭಗವಂತನ ಕೊರಳಾಗಿ ಇದ್ಬಿಟ್ಲು. ಬರೀ ಆಭರಣ ಒಂದೇನ, ಎಲ್ಲಾ ಆಭರಣಗಳು ಭಗವಂತನ ಹಾಕಿಕೊಳ್ಳುವ ಎಲ್ಲಾ ಆಭರಣವು ಕೂಡ ಲಕ್ಷ್ಮೀದೇವಿ ರೂಪನೇ, ತಾನೇ ಆಭರಣ ಆಗ್ಬಿಟ್ಲು. ಆಭರಣ ವಸನ, ವಸನ ಅಂದ್ರೆ ಬಟ್ಟೆ, ತಾನೇ ಬಟ್ಟೆ ರೂಪಳಾಗ್ಬಿಟ್ಲು, ನನ್ನನ್ನೇ ಉಟ್ಕೋ ಅಂತ ಅಂದ್ಬಿಟ್ಲು. ಆ ಬಟ್ಟೆಯನ್ನು ಭಗವಂತನ ಭಗವಂತನು ಹೊದ್ಕೊಂಬೋದು ಉಟ್ಕೊಂಬೋದು, ಬಟ್ಟೆ ಏನದು ಲಕ್ಷ್ಮೀದೇವಿ ಸ್ವರೂಪ. ಆಯುಧಗಳು ತಾನು ಹಿಡ್ಕೊಂಡಿರ್ತಕ್ಕಂಥ ಆಯುಧಗಳು ಕೂಡ ಲಕ್ಷ್ಮಿಯ ಸ್ವರೂಪ. ಏನು ಲಕ್ಷ್ಮೀದೇವಿಗೆ ಎಷ್ಟು ಲೋಭ ಅಂತಂದ್ರೆ ಭಗವಂತನ ಸೇವೆ ಮಾಡ್ಲಿಕ್ಕೆ ಅಷ್ಟು ಲೋಭ. ಯಾವುದನ್ನು ಇನ್ನೊಬ್ರು ಕೊಡೋದಿಲ್ಲ, ನಾನು ಜಡ ಪದಾರ್ಥಗಳಿಗಾದ್ರೂ ಆ ಸೇವೆ ಯಾಕೆ ಕೊಡ್ಬೇಕು ಅಂತಂತಾಳಂತೆ ಮಾತಾಯಿ. ಅದಕ್ಕಾಗಿ ತಾನೇ ಆಭರಣ ಅಲ್ದು, ತಾನೇ ಬಟ್ಟೆ ಅಲ್ದು, ತಾನೇ ಆಯುಧಗಳ ಅಲ್ದು, ಕೊನೆಗೆ ತಾನೇ ಮನೆ ಆಗಿಬಿಟ್ಲು. ನನ್ನ ಮನೆಯಲ್ಲೇ ಓಡಾಡು, ನನ್ನಲ್ಲೇ ಓಡಾಡು ಅಂತ. ಹೀಗೆ ಅದ್ಭುತವಾದ ಊಹಾ ಮಾಡ್ಲಿಕ್ಕೂ ನಮಗ ಆಗೋದಿಲ್ಲ ಅಂತಹ ಸೇವೆಯನ್ನು ಲಕ್ಷ್ಮೀದೇವಿ ಭಗವಂತನಿಗೆ ತಾನು ಸಲ್ಲಿಸ್ತಾಳೆ. ಆಭರಣ ವಸನ ಆಯುಧಗಳಾಗಿದ್ದು ಇದು ಒಂದು. ಇದಾದ ಮೇಲೆ ಅರಿಗಳನ ಸಂಹರಿಸುವಳು ಅಕ್ಷರಳೆನಿಸಿಕೊಂಡು. ಯಾರು ಇಂತಹ ಲಕ್ಷ್ಮೀದೇವಿಯನ್ನು ಯಾರು ಸ್ಮರಣೆ ಮಾಡುತ್ತಾರೆ ಅವರಿಗೆ ಎಲ್ಲ ದೋಷಗಳು ಪರಿಹಾರವಾಗ್ತವೆ, ಎಲ್ಲ ಶತ್ರುಗಳು ನಶಿಸಿ ಹೋಗ್ತಾರೆ. ಅರಿಗಳನ ಸಂಹರಿಸುವಳ ದುರ್ಗಾ ರೂಪದಿಂದ ನಮ್ಮ ಎಲ್ಲ ಭಯವನ್ನು ಪರಿಹಾರ ಮಾಡ್ತಾಳೆ, ಎಲ್ಲರ ಭಕ್ತರ ಎಲ್ಲ ಭಯಗಳನ್ನು ಪರಿಹಾರ ಮಾಡ್ತಾಳೆ ದುರ್ಗಾ ರೂಪದಿಂದ. ವಿಶೇಷವಾಗಿ ದುರ್ಗಾ ರೂಪವನ್ನು ಸ್ಮರಣೆ ಮಾಡಬೇಕು ಹೆದರಿಕೆ ಆದಾಗ, ಅನೇಕ ಆಪತ್ತುಗಳು ಬಂದಾಗ. ಹೀಗಾಗಿ ತಾನೇನ್ ಮಾಡ್ತಾ ಇದ್ದಾಳೆ, ಅರಿಗಳನ್ನ ಸಂಹರಿಸುವಳು. ಅರಿಗಳು ಅಂದ್ರೆ ಶತ್ರುಗಳು, ಶತ್ರುಗಳನ್ನೆಲ್ಲ ಸಂಹಾರ ಮಾಡ್ತಾಳೆ. ಅಕ್ಷರ ಎನಿಸಿಕೊಂಡು, ಆಕೆಗೆ ಅಕ್ಷರ ಅಂತ ಹೆಸರು. ಯಾಕೆ ಕ್ಷರ ಅಂದ್ರೆ ನಾಶ, ದೇಹನಾಶ ಇಲ್ಲೇ ಇಲ್ಲ, ಬ್ರಹ್ಮದೇವರಿಂದ ಮೊದಲು ಮಾಡಿಕೊಂಡು ಎಲ್ಲರಿಗೂ ದೇಹನಾಶ ಇದೆ, ಆದರೆ ಲಕ್ಷ್ಮೀದೇವಿಗೆ ಮಾತ್ರ ದೇಹನಾಶ ಇಲ್ಲ. ಅದಕ್ಕೆ ಆಕೆಗೆ ಅಕ್ಷರ ಅಂತ ಹೆಸರು. ಅಕ್ಷರಳೆನಿಸಿಕೊಂಡು ಅಕ್ಷರ ಎಂಬ ಹೆಸರಿನಿಂದ ತಾನು ಅಕ್ಷರಳಾದ ಕಾರಣ ಎಲ್ಲ ಶತ್ರುಗಳನ್ನು ತಾನು ನಾಶ ಮಾಡುತ್ತಾಳೆ. ಇಂತಹ ಮಹಾಮಹೇ ಭಗವಂತನ ಅದ್ಭುತವಾದ ಸೇವೆಯನ್ನು ಮಾಡ್ತಾಳೆ. ಅನೇಕ ರೀತಿಯಾದ ಸೇವೆ, ತಾನೇ ಪ್ರತ್ಯೇಕ ರೂಪಗಳಿಂದ ಸೇವೆ ಮಾಡುವುದಲ್ಲದೆ ಆಭರಣ ವಸನ ಆಯುಧಗಳಾಗಿ ಸೇವೆ ಮಾಡಿ ತಾನೇ ಲೋಕಗಳ ರೂಪವನ್ನು ಧಾರಣೆ ಮಾಡಿ ತನ್ನಲ್ಲೇ ಆ ಮುಕ್ತರನ್ನು ಭಗವಂತನನ್ನು ಎಲ್ಲ ಇಟ್ಟುಕೊಂಡು ಶತ್ರುಗಳನ್ನು ಸಂಹಾರ ಮಾಡುತ್ತಾ ಅಕ್ಷರ ಎಂಬ ಹೆಸರಿನಿಂದಿದ್ದುಕೊಂಡು ಮೆರೆಯುವ ಮಹಾತಾಯಿ ಲಕ್ಷ್ಮೀದೇವಿ ಅಂತ ಆಕೆಯ ಗುಣಗಳನ್ನು ಹೊಗಳ್ತಾ ಇದ್ದಾರೆ. ಭಾವ ಬರ್ಕೊಳ್ರಿ. ಪರಮಪುರುಷನಾದ ಶ್ರೀಹರಿಯ ರೂಪ ಗುಣಗಳನ್ನು ತನ್ನ ಯೋಗ್ಯತೆಗೆ ತಕ್ಕಂತೆ ಪ್ರವಾಹದಂತೆ ಲಕ್ಷ್ಮೀದೇವಿ ಕಾಣುತ್ತಾಳೆ. ಅವಳಿಗೆ ಸಮಾನರಿಲ್ಲ. ನಿರ್ದುಷ್ಟವಾದ ಸುಖದಿಂದ ಸಂಪೂರ್ಣರಾಗಿದ್ದಾಳೆ.
ಶ್ರೀಹರಿಯ ಮೂರು ಧಾಮಗಳ ರೂಪವನ್ನು ಸ್ವೀಕರಿಸಿ ಆಭರಣ ವಸ್ತ್ರ ಆಭರಣ ವಸ್ತ್ರ ಆಯುಧ ರೂಪಗಳೆಂದಿದ್ದು ನಾಶರಹಿತಳಾಗಿ ಶತ್ರುಗಳನ್ನು ಸಂಹರಿಸುವಳು. ಕಠಿಣ ಪದಗಳಲ್ಲಿ ನಿರುಪಮಳು ಅಂದ್ರೆ ಸಮಾನ ಇಲ್ಲದವಳು. ಧಾಮತ್ರಯ ಅಂದ್ರೆ ಮೂರು ಮನೆಗಳು, ಮೂರು ಮನೆಗಳು ಅಂದ್ರೆ ಅನಂತಾಸನ, ಶ್ವೇತದ್ವೀಪ, ವೈಕುಂಠ. ವಸನ ಅಂದ್ರೆ ವಸ್ತ್ರ. ಹರಿಗಳು ಅಂದ್ರೆ ಶತ್ರುಗಳು. ಪರಮ ಪುರುಷನ ರೂಪ ಗುಣವನುಸರಿಸಿ ಕಂಬಳು ಪ್ರವಾಹದಂದದಿ. ಪರಮ ಪುರುಷನ ರೂಪ ಗುಣವನುಸರಿಸಿ ಕಂಬಳು ಪ್ರವಾಹದಂದದಿ. ನಿರುಪಮಳು ನಿರ್ದುಷ್ಟ ಸುಖ ಸಂಪೂರ್ಣಳೆನಿಸುವಳು. ನಿರುಪಮಳು ನಿರ್ದುಷ್ಟ ಸುಖ ಸಂಪೂರ್ಣಳೆನಿಸುವಳು. ಹರಿಗೆ ಧಾಮತ್ರಯವೆನಿಸಿ ಆಭರಣ ವಸನ ಆಯುಧಗಳಾಗಿದ್ದು. ಹರಿಗೆ ಧಾಮತ್ರಯವೆನಿಸಿ ಆಭರಣ ವಸನ ಆಯುಧಗಳಾಗಿದ್ದು. ಹರಿಗಳನ ಸಂಹರಿಸುವಳು ಅಕ್ಷರಳೆನಿಸಿಕೊಂಡು. ಹರಿಗಳನ್ನು ಸಂಹರಿಸುವಳು ಅಕ್ಷರಳೆನಿಸಿಕೊಂಡು. ಹರಿಗಳನ್ನು ಸಂಹರಿಸುವಳು ಅಕ್ಷರಳೆನಿಸಿಕೊಂಡು. ಈತಗಿಂದ ಅನಂತ ಗುಣದಲ್ಲಿ. ಈತಗಿಂದ ಅನಂತ ಗುಣದಲ್ಲಿ. ಈತಗಿಂದ ಅನಂತ ಗುಣದಲ್ಲಿ. ಈ ತರುಣಿತ ಕಡಿಮೆ ಎನಿಪಳು. ಈ ತರುಣಿತ ಕಡಿಮೆ ಎನಿಪಳು. ಈ ತರುಣಿತ ಕಡಿಮೆ ಎನಿಪಳು. ನೀತ ಮುಕ್ತಳು ನಿರ್ವಿಕಾರಳು ತ್ರಿಗುಣ ವರ್ಜಿತಳು. ನೀತ ಮುಕ್ತಳು ನಿರ್ವಿಕಾರಳು ತ್ರಿಗುಣ ವರ್ಜಿತಳು. ನೀತ ಮುಕ್ತಳು ನಿರ್ವಿಕಾರಳು ತ್ರಿಗುಣ ವರ್ಜಿತಳು. ಭೂತ ಪಾಪ ವಿರಿಂಚಿ ಪವನರ. ಭೌತ ಪಾಪ ವಿರಿಂಚಿ ಪವನರ. ಭೌತ ಪಾಪ ವಿರಿಂಚಿ ಪವನರ. ಮಾತೆಯ ನಿಪ ಮಹಾಲಕುಮಿ. ಮಾತೆಯ ನಿಪ ಮಹಾಲಕುಮಿ. ಮಾತೆಯ ನಿಪ ಮಹಾಲಕುಮಿ. ವಿಖ್ಯಾತಳಾಗಿ ಹಳೆಲ್ಲ ಕಾಲದಿ ಶ್ರುತಿ ಪುರಾಣದೊಳು. ವಿಖ್ಯಾತಳಾಗಿ ಹಳೆಲ್ಲ ಕಾಲದಿ ಶ್ರುತಿ ಪುರಾಣದೊಳು. ವಿಖ್ಯಾತಳಾಗಿ ಹಳೆಲ್ಲ ಕಾಲದಿ ಶ್ರುತಿ ಪುರಾಣದೊಳು. ದೇವಿಯ ಅದ್ಭುತವಾದ ಗುಣಗಳನ್ನು ಮತ್ತು ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಗುಣಗಳೆಂದಿದ್ರೂ ಕೂಡ ಭಗವಂತನಿಗೆ ಸಮಾನ ಅಂತ ಆಗ್ತಾಳೇನು ಲಕ್ಷ್ಮೀ ದೇವಿ, ಎಂದೆಂದೂ ಆಗೋದಿಲ್ಲ. ಮತ್ತು ಆ ಚಿಂತನೆಯನ್ನು ಮಾಡಬೇಡ್ರಿ ಎಂತಂತಾರ ದಾಸರಾಯರು. ಆ ತಾಯಿ ಲಕ್ಷ್ಮೀ ದೇವಿ ಹೋಗ್ತಾ ಹೋಡ್ತಾ ಹೋಡ್ತಾ ಇನ್ನು ಭಗವಂತನಿಗೆ ಸಮಾನಳು ಅಂತಂದ್ಬಿಟ್ರೆ ಅದೊಂದು ದೊಡ್ಡ ದೋಷ ಮತ್ತು ಮಹಾಪಾಪ ಬರ್ತಾನ ಹಾಗೆ.
ಇಷ್ಟಾದರೂ ಭಗವಂತನಿಗೆ ಅನಂತ ಗುಣಗಳಿಂದ ಕಡಿಮೆ ಏಕೆ ಅದು ಹೇಳ್ತಾರೆ ಈತಗೆ ಈತಗಿಂದ ಅನಂತ ಗುಣದಡಿ ಶ್ರೀತರುಣಿ ತಾ ಕಡಿಮೆ ಎನಿಪಾಡು ಎಂತಹ ಮಹಾಮಹಿಮೆ ಇದ್ದಾಗ್ಯೂ ಕೂಡ ಲಕ್ಷ್ಮೀದೇವಿ ಭಗವಂತನನ್ನು ಹೋಲಿಸ್ಕೊಂಡ್ರೆ ಭಗವಂತನಿಗಿಂತಲೂ ಅನಂತ ಗುಣದಿಂದಲೂ ಕಡಿಮೆ ಅನಂತ ಅಂದ್ರೆ ಅನಂತನೇ ಅದಕ್ಕೆ ಲೆಕ್ಕ ಇಲ್ಲ ಭಗವಂತನಿಗೂ ಲಕ್ಷ್ಮೀದೇವಿಗೂ ಎಷ್ಟು ಅಂತರದ ಎಷ್ಟು ಡಿಫರೆನ್ಸ್ ಅದ ಅಂತಂದ್ರೆ ಹೇಳಿ ಬರೋದಿಲ್ಲ ಅನಂತ ಗುಣ ಹೀಗಾಗಿ ನಮ್ಮ ದೃಷ್ಟಿಯಲ್ಲಿ ಅನಂತ ಗುಣ ಉಳ್ಳವಳು ಲಕ್ಷ್ಮೀದೇವಿ ಲಕ್ಷ್ಮೀದೇವಿ ದೃಷ್ಟಿಯಲ್ಲಿ ಕೂಡ ಭಗವಂತನು ಅನಂತ ಗುಣದಿಂದ ಅತ್ಯುತ್ತಮನಾಗಿದ್ದಾನೆ ಇದು ಮನಸ್ಸನ್ನು ಇಟ್ಕೊಳ್ಬೇಕು ಎಂದೆಂದಿಗೂ ಭಗವಂತನಿಗೆ ಲಕ್ಷ್ಮೀದೇವಿ ಸಮಾನಳಾಗೋದಿಲ್ಲ ಕೇವಲ ದೇಶದಿಂದ ಕಾಲದಿಂದ ಸಮಾನಳು ಗುಣದಿಂದ ಅನಂತ ಗುಣದಿಂದ ಕಡಿಮೆ ಅದಕ್ಕೆ ಹೇಳ್ತಾರೆ ಈತಗಿಂದ ಅಂದ್ರೆ ಈತನಿಗಿಂತಲೂ ಅನಂತ ಗುಣದಲ್ಲಿ ಅನಂತ ಗುಣದಿಂದ ಶ್ರೀತರುಣಿ ಆ ಲಕ್ಷ್ಮೀದೇವಿ ತಾ ಕಡಿಮೆ ಎನಿಪಾಳು ತಾನು ಕಡಿಮೆ ಎಂದಿಗೂ ಕೂಡ ಅರೆ ನೀತ ಮುಕ್ತಳು ಇದು ಒಂದು ಗುಣ ಏನು ನೀತ ಮುಕ್ತಳು ಅಂದ್ರೆ ನಿಯಮೆಯ ನೀತ ಅಂದ್ರೆ ನಿಯಮವಾಗಿ ಮುಕ್ತಳೆ ಅಂದ್ರೆ ಹಿಂದೆ ಹೇಳಿದಂತೆ ಹಿಂದೆ ಎಂದೋ ಸಂಸಾರ ಇತ್ತು ಅನಂತರ ಮುಕ್ತಳಾದ್ಲು ಅಂತಿಲ್ಲ ಅನಾದಿ ಕಾಲದಿಂದಲೂ ಲಕ್ಷ್ಮೀದೇವಿ ಮುಕ್ತಳೆ ನೀತ ಮುಕ್ತಳು ನಿರ್ವಿಕಾರಳು ಅದಕ್ಕೆ ಎಂತಹ ವಿಕಾರ ಇಲ್ಲ ವಿಕಾರ ಅಂದ್ರೆ ಏನೋ ಸಂತೋಷ ಬಂದ್ರೆ ಹಿಗ್ಗೋದು ದುಃಖ ಬಂದ್ರೆ ಕುಗ್ಗೋದು ಏನೋ ದೋಷ ನಿರ್ವಿಕಾರ ಏನೇನು ವಿಕಾರ ಲಕ್ಷ್ಮೀದೇವಿಗೆ ಆಗೋದಿಲ್ಲ ಯಾವ ಕಷ್ಟ ಬಂದರೂ ವಿಕಾರ ಇಲ್ಲ ದುಃಖ ಬಂದರೂ ವಿಕಾರ ಇಲ್ಲ ಬರೋದೇ ಇಲ್ಲ ಬಂದ ನಿರ್ವಿಕಾರ ಹೀಗಾಗಿ ನಿರ್ವಿಕಾರಳು ತ್ರಿಗುಣ ವರ್ಜಿತಳು ಎಲ್ಲ ತ್ರಿಗುಣಗಳನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದಾಳೆ ಮತ್ತೆ ಲಕ್ಷ್ಮೀದೇವಿಗೆ ಏನಾದರೂ ತ್ರಿಗುಣಗಳಿಂದ ಬಾಧೆ ಆಗ್ತದೇನು ಆಗೋದೇ ಇಲ್ಲ ಭಗವಂತನಿಗೆ ಹೇಗೆ ತ್ರಿಗುಣಗಳ ಬಂಧ ಇಲ್ಲನೋ ಲಕ್ಷ್ಮೀದೇವಿ ಕೂಡ ನಿತ್ಯ ಮುಕ್ತಳಾದ ಕಾರಣ ತ್ರಿಗುಣಗಳ ಬಂಧ ಇಲ್ಲ ಬ್ರಹ್ಮದೇವರಿಂದ ಮೊದಲು ಮಾಡುವ ಎಲ್ಲರೂ ಸತ್ವಗುಣ ರಜೋಗುಣ ತಮೋಗುಣ ಇವುಗಳಿಂದ ಅದರಿಂದ ತಯಾರಾದ ಶರೀರ ಉಳ್ಳವರು ಲಕ್ಷ್ಮೀದೇವಿಗೆ ಅಪ್ರಾಕೃತ ಶರೀರ ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಆಕೆಗೆ ಈ ತ್ರಿಗುಣಗಳ ಬಂಧ ಇಲ್ಲ ಆದ್ರೆ ಎಲ್ಲವೂ ತನ್ನ ಕೈಗಳಿಗೆ ಇರ್ತದೆ ತ್ರಿಗುಣಗಳು ಆಕೆಯ ಕಂಟ್ರೋಲ್ನಾಗೆ ಇರ್ತವೆ ಆದರೆ ತ್ರಿಗುಣಗಳಿಂದ ಆಕೆಗೆ ಯಾವ ರೀತಿಯಾದಂತಹ ದೋಷ ಹತ್ತೋದಿಲ್ಲ ತ್ರಿಗುಣ ವರ್ಜಿತಳು ಇದು ಒಂದು ಮಹಿಮೆ ಇನ್ನೊಂದೇನು ಧೌತ ಪಾಪ ವಿರಿಂಚಿ ಪವನರ ಮಾತ ಏನಿಪ ಮಹಾಲಕುಮಿ ಮತ್ತೊಂದು ಮಹಾಮಹಿಮೆಯೇನು ಈಕೆ ಮಾತೆ ತಾಯಿ ಯಾರಿಗೆ ತಾಯಿ ಧೌತ ಪಾಪ ವಿರಿಂಚಿ ಪವನರ ವಿರಿಂಚಿ ಅಂದ್ರೆ ಬ್ರಹ್ಮದೇವರು ಪವನ ಅಂದ್ರೆ ವಾಯುದೇವರು ಈ ಬ್ರಹ್ಮದೇವರು ವಾಯುದೇವರು ಯಾರು ಮಕ್ಕಳು ಲಕ್ಷ್ಮೀದೇವಿಯ ಮಕ್ಕಳೇ ಅಲ್ಲ ಹೀಗಾಗಿ ಆ ವಾಯುದೇವರು ಬ್ರಹ್ಮದೇವರು ಎಂಥವರು ಧೌತ ಪಾಪ ಅದೊಂದು ಮಹಾಮಹಿಮೆ ವಾಯುದೇವರ ಬ್ರಹ್ಮದೇವರಿಗೂ ಕೂಡ ಯಾವ ದೋಷ ಇಲ್ಲ ಸುಮ್ಮನೆ ಸಂಸಾರದಲ್ಲಿ ಇದ್ದಾರ ಎಂಬ ಕಾರಣಕ್ಕೆ ಅವರಿಗೆ ಶರೀರ ಅದೇನೇ ಹೊರತು ನಮಗೆ ಇದ್ದಂತೆ ದೋಷಗಳಿಂದ ಕೂಡಿದ ಶರೀರ ಅಲ್ಲ ಅವರದು ಶರೀರ ಅದಾ ಅಂದ್ರೆ ಅದಾ ಇಲ್ಲ ಅಂದ್ರೆ ಇಲ್ಲ ಅವರಿಗೆ ಹೀಗಾಗಿ ಅವರಿಗೆ ಶರೀರ ಇದ್ರೂ ಕೂಡ ನಮ್ಮಂತೆ ಆ ಶರೀರದಿಂದ ಅವರಿಗೆ ಯಾವ ಬಾಧೆಗಳು ಯಾವ ತೊಂದರೆಗಳು ಯಾವ ಪಾಪಗಳು ಯಾವ ದೋಷಗಳು ಏನು ಹತ್ತೋದಿಲ್ಲ ಬ್ರಹ್ಮದೇವರಿಗೆ ವಾಯುದೇವರಿಗೆ ಅಂತ ಅದ್ಭುತವಾದ ಮಹಿಮೆ ಜೀವೋತ್ತಮರಾದ ಮಹಾಮಹಿಮರು ಆ ಬ್ರಹ್ಮದೇವರು ವಾಯುದೇವರು ಅಂತಹ ಅವರಿಗೂ ಈಕೆ ತಾಯಿಯಾಗಿದ್ದಾಳೆ ಅಂತಂದ್ರೆ ಈಕೆಯ ಮಹಿಮೆ ಹೇಗಿರಬೇಕು ಅದು ಹೇಳ್ತಾರೆ ಧೌತ ಪಾಪ ಧೌತ ಅಂದ್ರೆ ಏನು ಇಲ್ಲದೇ ಇದ್ದ ಪಾಪ ಧೌತ ಅಂದ್ರೆ ಊದಿ ಬಿಟ್ಟಾರೆ ಪಾಪ ಎಲ್ಲ ಊದಿ ಬಿಟ್ಟಾರೆ ಅಂದ್ರೆ ಅರ್ಥ ಏನು ಪಾಪನೇ ಇಲ್ಲ ಇವರಿಗೆ ಅಂತ ಅರ್ಥ ಬ್ರಹ್ಮವಾಯುಗಳಿಗೆ ಪಾಪ ಇಲ್ಲ ಅಂದ ಮೇಲೆ ಅವರ ತಾಯಿಯಾದ ಲಕ್ಷ್ಮೀದೇವಿಗೆ ಎಲ್ಲಿಂದ ಪಾಪ ಧೌತ ಪಾಪ ಅಂದ್ರೆ ಪಾಪನೇ ಇಲ್ಲದೆ ಇರುವಂತಹ ವಿರಿಂಚಿ ಪವನರ ಮಾತೆಯ ನಿಪ ಮಹಾಲಕುಮಿ ಅಂತಹ ಮಹಾಲಕ್ಷ್ಮಿ ತಾಯಿ ಪಾಪನೇ ಇಲ್ಲದಿರುವ ಬ್ರಹ್ಮವಾಯುಗಳಿಗೂ ತಾಯಿ ಅಂತ ಕರೆಯಲ್ಪಡುವವಳು ಮಹಾಲಕ್ಷ್ಮೀ ದೇವಿ ವಿಖ್ಯಾತಳಾಗಿಹಳು ಎಲ್ಲ ಕಾಲದಿ ಶ್ರುತಿ ಪುರಾಣದಳು ಆಕೆಯ ಮಹಿಮೆನೂ ಅಷ್ಟೇ ಭಗವಂತ ಇದ್ದಂತೆ ಭಗವಂತನನ್ನು ಹೇಗೆ ವೇದಗಳು ಕೊಂಡಾಡ್ತವೋ ಹಾಗೆ ಲಕ್ಷ್ಮೀದೇವಿಯ ಗುಣಗಳನ್ನು ಕೂಡ ವೇದವು ಕೊಂಡಾಡುತ್ತದೆ ಅನೇಕ ವೇದದ ಎಲ್ಲಾ ವೇದಗಳು ಕೂಡ ಲಕ್ಷ್ಮೀದೇವಿಯ ಗುಣಗಳನ್ನು ಕೊಂಡಾಡುತ್ತವೆ ವಿಖ್ಯಾತಳಾಗಿ ಹೇಳು ಅಂದ್ರೆ ಪ್ರಖ್ಯಾತಳಾಗಿದ್ದಾಳೆ ಪ್ರಸಿದ್ಧಳಾಗಿದ್ದಾಳೆ ಎಲ್ಲಿ ಶ್ರುತಿ ಪುರಾಣದಳು ಎಲ್ಲ ಶ್ರುತಿಗಳಲ್ಲಿ ಶ್ರುತಿ ಅಂದ್ರೆ ವೇದ ಎಲ್ಲ ಶ್ರುತಿಗಳಲ್ಲಿ ಎಲ್ಲ ಪುರಾಣಗಳಲ್ಲಿ ಎಲ್ಲ ಕಾಲದಲ್ಲಿ ಯಾವಾಗಲೂ ಸರ್ವ ಕಾಲದಲ್ಲಿಯೂ ಕೂಡ ಎಲ್ಲ ವೇದಗಳಲ್ಲಿ ಆ ಲಕ್ಷ್ಮೀದೇವಿಯ ಮಹಾಮಹಿಮೆ ಹೊಗಳುತ್ತಾರೆ ಹೀಗಾಗಿ ಆ ವೇದಗಳಿಂದ ಹೊಗಳಲ್ಪಡುವವಳು ಮಹಾಲಕ್ಷ್ಮಿ ನೋಡ್ರಿ ಎಂಥ ಮಹಾಮಹಿಮೆ ಎರಡೂ ಪದ್ಯಗಳನ್ನು ನೋಡಿದಾಗ ಆ ಲಕ್ಷ್ಮೀದೇವಿಯ ಗುಣಗಳನ್ನು ಸಂಕ್ಷೇಪವಾಗಿ ಚಿಂತನೆ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಹೀಗಾಗಿ ಎಂಥ ಮಹಾಮಹಿಮೆ ಅಂತಂದ್ರೆ
ಆ ಭಗವ ಮಧುವಲ್ಲಿ ಏನ್ ಚಿಂತನೆ ಮಾಡಬೇಕು, ಭಗವಂತನಿಂದ ಅನಂತ ಗುಣ ಕಡಿಮೆಯಾದವಳು ಮತ್ತು ಅನಾದಿ ಕಾಲದಿಂದಲೂ ಮುಕ್ತಳಾದವಳು, ನಿರ್ವಿಕಾರ ಆಗಿದ್ದಾಳೆ, ಮೂರು ಗುಣಗಳ ಬಂಧ ಇವಳಿಗಿಲ್ಲ, ಪಾಪರಹಿತರಾದ ಬ್ರಹ್ಮ ಮತ್ತು ವಾಯುದೇವರಿಗೂ ಈಕೆ ತಾಯಿಯಾಗಿದ್ದಾಳೆ, ಎಲ್ಲ ಪುರಾಣ ಮತ್ತು ಎಲ್ಲ ವೇದಗಳಲ್ಲಿ ಈಕೆಯ ಮಹಾಮಹಿಮೆಯನ್ನು ಹೊಗಳಿದ್ದಾರೆ. ಇದು ಲಕ್ಷ್ಮೀದೇವಿಯ ಮಹಿಮೆ. ಇದು ನಮ್ಮ ಚಿಂತನೆ ಬರಬೇಕು. ಲಕ್ಷ್ಮೀದೇವಿ ಪೂಜೆ ಮಾಡುವಾಗ ಈ ಗುಣಗಳನ್ನು ಚಿಂತನೆ ಮಾಡಿ ನಾವು ಪೂಜೆ ಮಾಡಿದಾಗ ಇನ್ನಿಷ್ಟು ಪುಣ್ಯ ಬರ್ತದೆ. ಭಗವಂತನ ಗುಣಗಳನ್ನು ಹೇಗೆ ಚಿಂತನೆ ಮಾಡಬೇಕು, ಹಾಗೆ ಮತ್ತೊಂದು ಮಹಾಲಕ್ಷ್ಮೀ ದೇವಿಯ ಚಿಂತನೆ. ಎರಡೂ ಪದ್ಯಗಳನ್ನು ನೋಡ್ತಾ ಲಕ್ಷ್ಮೀದೇವಿ ಅರ್ಚನೆ ಮಾಡ್ತಿರ್ತೀರಿ ಶುಕ್ರವಾರ, ಮತ್ತೆ ಕುಂಕುಮ ಅರ್ಚನೆ ಮಾಡ್ತೀರಿ. ಆಗ ಈ ಎರಡು ಪದ್ಯಗಳನ್ನು ಅನುಸಂಧಾನ ಮಾಡಿಕೊಂಡು ಕಲ್ತು ಬಿಟ್ಟು ಹೇಳಿಬಿಟ್ರೆ ಆ ಗುಣ ಲಕ್ಷ್ಮೀದೇವಿಯ ಗುಣಗಳು ಚಿಂತನೆ ಮಾಡಿದಂಗೆ ಆಗ್ತದೆ. ಎರಡೂ ಪದ್ಯಗಳು ಸೇರಿಸಿಬಿಟ್ರೆ ಆ ಭಗವಂತನ ರೂಪಗಳನ್ನು ತಾನು ಸದಾ ಹೊಗಳ್ತಾ ಇರ್ತಾಳೆ, ಪ್ರವಾಹದಿಂದ ನೋಡ್ತಾ ಇರ್ತಾಳೆ, ಈಕೆಗೆ ಸಮಾನ ಯಾರೂ ಇಲ್ಲ, ನಿರ್ದುಷ್ಟವಾದ ಸುಖದಿಂದ ಪೂರ್ಣವಾಗಿದ್ದಾಳೆ, ತಾನೇ ಭಗವಂತನ ಮನೆಯಾಗಿ ಬಿಟ್ಟಿದ್ದಾಳೆ, ತಾನೇ ಭಗವಂತನ ಆಭರಣ ವಸ್ತ್ರ ಆಯುಧಗಳಾಗಿದ್ದಾಳೆ, ಶತ್ರುಗಳನ್ನು ಸಂಹಾರ ಮಾಡ್ತಾಳೆ, ಈಕೆಗೆ ನಾಶ ಇಲ್ಲ, ಭಗವಂತನಿಂದ ಅನಂತ ಗುಣ ಕಡಿಮೆ, ನಿತ್ಯವೂ ಮುಕ್ತಳಾಗಿದ್ದಾಳೆ, ಯಾವ ವಿಕಾರವೂ ಇಲ್ಲ, ತ್ರಿಗುಣಗಳ ಬಂಧ ಇವಳಿಗಿಲ್ಲ, ನಿರ್ದುಷ್ಟರಾದ ಬ್ರಹ್ಮ ವಾಯುಗಳಿಗೆ ತಾಯಿಯಾಗಿದ್ದಾಳೆ, ಶ್ರುತಿ ಪುರಾಣಗಳೆಲ್ಲ ಪ್ರಸಿದ್ಧಳಾಗಿದ್ದಾಳೆ. ನೋಡ್ರಿ, ಇಷ್ಟು ಚಿಂತನೆ ಬಂದುಬಿಟ್ರೆ ಆ ಲಕ್ಷ್ಮೀದೇವಿಯ ಉತ್ತಮವಾದ ಪ್ರಸಾದನೂ ಆಗ್ತದ, ನಮಗೂ ಅನಂತವಾದ ಪುಣ್ಯ ಬರ್ತದೆ. ಹೀಗೆ ದಾಸರಾಯರು ಎರಡು ಪದ್ಯಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಶ್ರೀಹರಿಗಿಂತಲೂ ಲಕ್ಷ್ಮೀದೇವಿ ಅನಂತ ಗುಣಗಳಿಂದ ಕಡಿಮೆಯಾಗಿದ್ದಾಳೆ. ನಿತ್ಯ ಮುಕ್ತಳು, ವಿಕಾರರಹಿತಳು, ತ್ರಿಗುಣವರ್ಜಿತಳು ಆಗಿದ್ದಾಳೆ. ದೋಷಗಳಿಲ್ಲದ ಬ್ರಹ್ಮವಾಯುಗಳಿಗೆ ತಾಯಿ ಎನ್ನಿಸುವ ಲಕ್ಷ್ಮೀದೇವಿ, ವೇದ ಪುರಾಣಗಳಲ್ಲಿ ಯಾವಾಗಲೂ ಪ್ರಸಿದ್ಧಳಾಗಿದ್ದಾಳೆ. ಕಠಿಣ ಪದಾರ್ಥ ಅಂದ್ರೆ ಧೌತ ಪಾಪ ಅಂದ್ರೆ ಪಾಪರಹಿತರು. ವಿರಿಂಚಿ ಅಂದ್ರೆ ಬ್ರಹ್ಮದೇವರು. ಶ್ರುತಿ ಅಂದ್ರೆ ವೇದಗಳು. ಈತಗಿಂದ ಅನಂತ ಗುಣದಲ್ಲಿ ಶ್ರೀತರುಣಿತ ಕಡಿಮೆಯನಿಕಳು, ನೀತ ಮುಕ್ತಳು ನಿರ್ವಿಕಾರಳು ತ್ರಿಗುಣ ವರ್ಜಿತಳು, ಭೂತ ಪಾಪ ವಿರಿಂಚಿ ಪವನ ರಮಾತೆಯ ನಿಪ ಮಹಾಲಕುಮೇ
ವಿಖ್ಯಾತಳಾಗಿ ಹಳೆಲ್ಲ ಕಾಲದಿ ಶ್ರುತಿ ಪುರಾಣದೊಳು ಸಂಶಯ ಇದ್ರೆ ಕೇಳುವ. ಆಚಾರ್ಯ ಎಷ್ಟು ಭಗವಂತನ ರೂಪಗಳಿರತ್ತೋ ಅಷ್ಟು ಲಕ್ಷ್ಮೀದೇವಿ ರೂಪಗಳು ಕೂಡ ಇರ್ತಾವಲ್ಲ ಆಚಾರ್ಯ ರೂಪಗಳು ಇರ್ತದೋ ಅಷ್ಟು ಲಕ್ಷ್ಮೀದೇವಿ ರೂಪಗಳು ಕೂಡ ಇರ್ತಾವಲ್ಲ ಆಚಾರ್ಯ. ಹೌದು ಹೌದು, ಭಗವಂತನಿಗೆ ಎಷ್ಟು ರೂಪಗಳು ತೋಂತಾನೋ ಅಷ್ಟು ರೂಪಗಳು ಲಕ್ಷ್ಮೀದೇವಿ ತೋಂತಾಳ. ಲಿಂಗ ದೇಹಕ್ಕೆ ಮುಖ್ಯ ಅಭಿಮಾನಿ ಅಂತ ಕೊಟ್ರಲ್ಲ ಆಚಾರ್ಯ, ಅದು ಲಕ್ಷ್ಮೀದೇವಿನೇನಾ? ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರೇ ಒಂದಿಂದ ಹದಿನೈದು ಸಂದ ಅಲ್ಲ, ಒಂಬತ್ತನೇ ಸಂದಿನ ಒಂದಿಂದ ಹದಿನೈದು ಪದ್ಯಗಳು. ಅದೇ ನಂಗೆ ಏನು ಅರ್ಥ ಆಗಿಲ್ಲ. ಒಂಬತ್ತನೇ ಸಂದಿನ ಒಂದಿಂದ ಹದಿನೈದು.